ಅನ್ನೋ ಮನುಷ್ಯ ರೇಪ್ ಕೇಸ್ ನಲ್ಲಿ ಅರೆಸ್ಟ್ ಆಗಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಒಂದಿನ ಕಾಲಕ್ಕೆ ನಮಗೆ ಬೇಕಾತ ಹಲವು ವಿಚಾರಗಳನ್ನು ತಿಳ್ಕೋಬೇಕು ಅಂತ ಎಸ್ ಐ ಟಿ ಒಂದಿನ ಕಸ್ಟಡಿ ಪಡ್ಕೊಂಡು ಆತನ ವಿಚಾರಣೆ ಮುಗಿಸಿ ವಾಪಾಸ್ ಹೋಗೋ ಸಂದರ್ಭದಲ್ಲಿ ದೇವರಾಜೇಗೌಡ ಕರ್ನಾಟಕದ ರಾಜ್ಯ ಜನರ ಕಿವಿ ಮೇಲೆ ಲಾಲ್ಬಾಗೆ ಇಡೋದಕ್ ಬಂದ ರಾಜ್ಯದ ಜನತೆಯ ಕಿವಿ ಮೇಲೆ ಲಾಲ್ಬಾಗ್ ಇಟ್ಟಿದ್ದಾನೆ ದೇವರಾಜೇಗೌಡ ರೀಲ್ ಬಿಟ್ಟು ಸಿಂಪತಿ ಗಿಟ್ಟಿಸಿಕೊಳ್ಳೋದಕ್ಕೆ ದೇವರಾಜೇಗೌಡ ಅಲ್ಲ ಇವನು ಹೊಸ ಆರಂಭ ಮಾಡಿದಾನೆ ದೇವರಾಜೇಗೌಡನ ಸುಳ್ಳುಗಳ ಸರಮಾಲೆಗೆ ಮತ್ತೊಂದು ಸೇರ್ಪಡೆಯಾಗಿದೆ ಅದೇ ನೂರು ಕೋಟಿಯ ಸುಳ್ಳು ಎಸ್ ಐ ಟಿ ಕಸ್ಟಡಿಯಲ್ಲಿರುವಾಗಲೇ ಗಾಳಿ ಸುದ್ದಿಯನ್ನು ತೇಲಿಬಿಟ್ಟಿದ್ದಾನೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ನೂರು ಕೋಟಿ ಆಫರ್ ಮಾಡಿದ್ರು ನನ್ನ ಮೇಲೆ ಅನ್ನೋ ಆರೋಪವನ್ನ ಆತ ಮಾಡ್ತಾ ಇದ್ದಾನೆ ನೂರು ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಐದು ಕೋಟಿ ಬೌರಿಂಗ್ ಕ್ಲಬ್ಗೆ ಅಡ್ವಾನ್ಸ್ ತಗೊಂಡ್ಬಂದ್ರು ಅಂತ ಪುಂಗಿ ಬಿಡ್ತಿದ್ದಾನೆ ಇಷ್ಟು ದಿನ ಬೈಕ್ ಪ್ಲಾಸ್ಟರ್ ಹಾಕೊಂಡಿದ್ನ ಎಸ್ ಐ ಟಿ ಕಸ್ಟಡಿನಲ್ಲಿ ಈಗ ಹೋದ್ಮೇಲೆ ನೂರು ಕೋಟಿ ಅಂತ ಹೇಳ್ತಿದ್ದಾನೆ ದೇವರಾಜಗೌಡನ ವಿರುದ್ಧ ಮುಗಿಬಿದ್ದು ಕಾಂಗ್ರೆಸ್ ನಾಯಕರು ಕ್ಲಾಸ್ ತಗೋತಿದ್ದಾರೆ ನೂರು ಕೋಟಿ ಬಾಂಬ್ ಹಾಕಿರುವ ದೇವರಾಜೇಗೌಡನ ವಿರುದ್ಧ ಕಾಂಗ್ರೆಸ್ನವರು ಕಿಡಿಕಾರುತ್ತಿದ್ದಾರೆ ಮೊದಲು ದೇವರಾಜೇಗೌಡ ಏನಂದ ಆಮೇಲೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಡಿ ಕೆ ಶಿವಕುಮಾರ್ ಏನಂದ್ರು ಚಲವರಾಯಸ್ವಾಮಿ ಏನಂದ್ರು ಪ್ರಿಯಾಂಕ್ ಖರ್ಗೆ ಏನಂದ್ರು ಅನ್ನೊಂದಾಗೆ ನೋಡ್ಕೊಂಡು ಬನ್ನಿ ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಕರೆಸಿದ್ರು ಕರೆಸಿ ಮಾತನಾಡಿದಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹೆಂಚೂರಿ ಅಂತ ಹೇಳಿದರೆ ಏನು ಸಮಸ್ಯೆ ಆಗಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು ದೊಡ್ಡ ಮಟ್ಟದ ಹಣದ ಆಫರ್ ಅವರು ಕೊಟ್ಟು ಅಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕನಿಂದ ಸಂಪೂರ್ಣ ಮಾಹಿತಿ ಪಡ್ಕೊಂಡಿರೋದು ಕಾರ್ತಿಕನ ಪೆಂಡಲ್ಲಿ ತರಿಸ್ಕೊಂಡು ಪೆನ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್ ಇದಕ್ಕೆ ನಾಲ್ಕು ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದರೆ ಚೆಲ್ಲರಾಯ್ ಸ್ವಾಮಿ ಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಸೊ ಅವನು ಮಾತಾಡಲಿ ಅವನು ಎಲ್ಲ ಅವ್ನಗೇನು ಬೇಕಾರು ಮಾತಾಡ್ತಾರೆ ಮಾತಾಡ್ತಾ ಇದ್ದರು ನನಗೆ ನಿಮ್ಮ ಬಗ್ಗೆ ನನಗೆ ಭಾಳ ಅನುಕಂಪ ಆಗ್ತಾಯಿದೆ ನೀವೆಲ್ಲ ಭಾಳ ವಿದ್ಯಾವಂತ್ ಇದ್ದೀರಿ ಪ್ರಜ್ಞಾವಂತ ಇದ್ದೀರಿ ನಿಮ್ಮ ಚಾನಲ್ಗಳಲ್ಲಿ ನಿಮ್ಮ ಪೇಪರ್ಗಳಲ್ಲೆಲ್ಲ ನಿಮಗೆಲ್ಲ ಒಂದು ಇಮೇಜ್ ಭಾಳ ಫೈನ್ ಡ್ರೈವು ಬಂದಂಥ ಒಬ್ಬ ವಕೀಲರು ಬೇರೆ ಅಂತ ಹೇಳ್ಕೋತಾರೆ ಅವರು ಅವನ್ನ ಸರಿ ಅಂತೀರಾ ನೀವು ಅವನ ಬಗ್ಗೆ ನೀವು ಅದನ್ನು ಇಂಥವ್ರ ಬಗ್ಗೆ ನೀವು ಹೆಚ್ಚಿನ ಬೆಳಕು ಚೆಲ್ಲೋ ಅಂಥದ್ದು ಅವನನ್ನು ಪರಿಚಯಿಸ್ತಕ್ಕಂಥದ್ದು ಅವನ ಬಗ್ಗೆ ಇಡೀ ರಾಜ್ಯ ಜನ ನೋಡೋವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದು ಎಷ್ಟರ ಮಟ್ಟಿಗೆ ನಿಮಗೆ ಅದು ಸರಿ ಅನ್ನಿಸುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಮತ್ತು ಅದಾದ ಮೇಲೆ ಸಂತ್ರಸ್ತೆ ಬಗ್ಗೆ ನೇರವಾಗಿ ಮಾತಾಡ್ತಾನೆ ನನಗೆ ಯಾರೋ ಒಬ್ಬರು ಒಂದು ಸೆಕೆಂಡು ಕೊಟ್ಟರು ನಾನು ಡ್ರಾಪ್ ಮಾಡಪ್ಪ ಆಪ್ ಮಾಡಪ್ಪ ಅಂತಂದು ಅದನ್ನು ಕೇಳುವೆ ಅವರೊಬ್ಬರು ಗೌರವಸ್ತ್ರು ಅಂತ ನಿಮ್ಗೇನಾದ್ರು ಅನ್ಸಿದ್ರೆ ನೀವ್ ಏನ್ ಬೇಕಾದ್ರು ಮಾಡಿ ಏನ್ ಬೇಕಾದ್ರು ರಿಲೀಸ್ ಮಾಡಿಲ್ಯೂಟ್ಲಿ ಸರ್ ಈಗ ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ ಎಲ್ಲಾ ಕ್ಲಬ್ನಲ್ಲೂ ನಲ್ಲೂ ಸಿ ಸಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ ಟೆಂಪೋಗಳಲ್ಲಿ ದುಡ್ಡು ತರ್ತಾರೆ ಅಂತ ಮೋದಿ ಅವ್ರು ಹೇಳಿದ್ರಲ್ಲ ಕೇಳಿ ಎಷ್ಟು ಟೆಂಪೋಗಳು ಬಂದಿದೆ ಎಷ್ಟು ಟೆಂಪೋಗಳು ಹೊರಗೆ ಬಂದಿದೆ ಒಳಗೆ ಬಂದು ಹೋಗಿದೆ ಎಲ್ಲ ಸಿ ಸಿ ಟಿ ವಿ ಫುಟೇಜ್ ಇರ್ತದಲ್ಲ ಸರ್ ದೇವರಾಜೇಗೌಡ ಸರ್ ನೂರು ಕೋಟಿ ಅಂತೆ ನೂರು ಕೋಟಿ ಆಫರ್ ಮಾಡಿದ್ರಂತೆ ಜಸ್ಟ್ ಹೆಚ್ ಡಿ ಕುಮಾರಸ್ವಾಮಿ ಅವ್ರ ಹೆಸರು ಹೇಳಕ್ಕೆ ಸಂಪೂರ್ಣ ಅವ್ರ ಮೇಲೆ ಹೊರಿಸ್ಬಿಡು ನಿಂಗೆ ನೂರು ಕೋಟಿ ಕೊಡ್ತೀನಿ ಮತ್ತು ಕ್ಯಾಬಿನೆಟ್ ದರ್ಜೆ ಅಂತ ಮುಗಿ ಕೂಡ ಮೊದಲು ಹೇಳಿದ್ದ ಇಲ್ಲ ರೀ ಅವನೊಬ್ಬ ಮೆಂಟಲ್ ಕೇಸ್ ನೀವೊಂದು ಒಳ್ಳೆ ಹೇಳಿದ್ರಿ ಡವರಾಜೇಗೌಡ ಅಂತ ಅವನೊಬ್ಬ ಮೆಂಟ್ ಪಕ್ಕಾ ಮೆಂಟಲ್ ಕೇಸ್ ಅವನ ನೋಡಿದ್ರೆ ನೀವು ಅವನ ಸ್ಟೇಟ್ಮೆಂಟ್ಗಳನ್ನು ಡೇ ಒನ್ನಿಂದ ನೋಡ್ಕೊಂಬನ್ನಿ ಫಸ್ಟ್ ಆಫ್ ಆಲ್ ಅವನಿಗೆ ಪೆನ್ ಡ್ರೈವ್ ಸಿಕ್ತು ಮೆಮೊರಿ ಕಾರ್ಡಲ್ಲಿ ಸಿಕ್ತು ಅದನ್ನು ಹೇಳ್ತಾನೆ ಸೀಲ್ಡ್ ಕವರೆಲ್ಲ ಹಾಕಿಟ್ಟಿದ್ದೆ ಅಂತ ಹೇಳ್ತಾನೆ ಅವನೇ ಲೆಟ್ರ್ ಬರೀತಾನೆ ನನ್ನ ಹತ್ರ ಇದೆ ನಂಬರ್ ಸಮೇತ ನಂಬರ್ ಸಮೇತ ಬರಿತಾನೆ ಅವನೇ ಆಸನದಲ್ಲಿ ನಿಂತ್ಕೊಂಡು ಸರ್ಕಲಲ್ಲಿ ನಾನು ಎಲ್ ಇ ಡಿ ಹಾಕಿ ಅದನ್ನು ತೋರಿಸ್ತೀನಿ ಅಂತ ಹೇಳ್ತಾನೆ ಅವನೇ ಎಲ್ಲ ಕಡೆ ಮಾತಾಡ್ಕೊಂಡು ಬರ್ತಾನೆ ಅವನೇ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನನಗೆ ಪ್ರೆಸ್ ಕಾನ್ಫರೆನ್ಸ್ಗೆ ದುಡ್ಡು ಕಟ್ಟಿದ್ದು ಯಾರೇ ಗೊತ್ತಿಲ್ಲ ಈಗ ಅದು ನಾವು ಕೇಳಿಸಿದ್ವಲ್ಲ ಅಮಿತ್ ಶಾನೇ ಎಲ್ಲ ಮಾತಾಡಿಸಿದ್ದು ನನ್ನ ಹತ್ರ ಅಂತ ಹೇಳ್ತಾನೆ ಇಫ್ ಅವನು ಹೇಳಿದ ಮಾತನ್ನು ಸೀರಿಯಸ್ ತಗೊಂಡ್ರೆ ಅವನು ಹೇಳಿದ ಮಾತು ಅಮಿತ್ ಶಾನ ಬಗ್ಗೆ ಹೇಳಿದ ಮಾತನ್ನು ನಾವು ಸೀರಿಯಸ್ ತೊಗೊಬೇಕಾಗುತ್ತೆ ಎಸ್ ಎಲ್ಲ ಪ್ಲ್ಯಾನನ್ನು ಅಮಿತ್ ಶಾ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಅವನು ಇನ್ನೊಂದು ಎಂಟು ದಿನದಲ್ಲಿ ಡಿ ಕೆ ಶಿವಕುಮಾರ್ ಅರೆಸ್ಟ್ ಮಾಡಿಸ್ತಾರೆ ಎಲ್ಲ ಇಟ್ಕೊಂಡಿದ್ದಾರೆ ಅವರು ಮಾತಾಡಿದ್ದೆಲ್ಲ ಇದೆ ಕುಮಾರಸ್ವಾಮಿಯವರು ಫೋನ್ ಟ್ಯಾಪಿಂಗ್ ಬಗ್ಗೆ ಮಾತಾಡ್ತಾರೆ ದೇವರಾಜೇಗೌಡ ಏನು ಮಾತಾಡ್ತಾನೆ ಅದನ್ನೇ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಎಲ್ಲ ಕಡೆ ಇವತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ದೇವರಾಜೇಗೌಡನ ಬಗ್ಗೆ ಮಾತಾಡ್ತಾನೆ ಈಗ ಹೇಳಿ ನೀವು ದೇವರಾಜೇಗೌಡನ ಬಗ್ಗೆ ಜಾಸ್ತಿ ಮಾತಾಡೋದು ಡಿ ಕೆ ಶಿವಕುಮಾರ್ ಆ್ಯಂಡ್ ಗ್ಯಾಂಗ ಅಥವಾ ಇವರ ಈಗ ಲಾಭ ಮಾಡ್ಕೊಳ್ತಾ ಇರೋದು ಯಾರೋ ಗೌಡನ ಹತ್ರ ಕುಮಾರಸ್ವಾಮಿ ಆ್ಯಂಡ್ ಟೀಮ್ ಕುಮಾರಸ್ವಾಮಿ ಆ್ಯಂಡ್ ಟೀಮ್ ಇವತ್ತು ದೇವೇಗೌಡರು ಅದನ್ನು ಹೇಳ್ತಾರೆ ಮತ್ತು ಅವ್ನು ಯಾರ ಟೀಮ್ ಮೆಂಬರ್ ಆಗ್ತಾನೆ ಹಾಗಾದರೆ ಕೋರ್ಸ್ ಈ ಕಡೆ ಸರಿ ಇಟ್ಸ್ ಎ ಕಾಮನ್ ಸೆನ್ಸ್ ಜನಗಳಿಗೆ ಗೊತ್ತಾಗಿದೆ ಅವನು ನೌಟಂಗಿ ಅಂತ ನಾವು ಹೇಳೋದು ಮಾತ್ರ ಅಲ್ಲ ಲಫಂಗ್ ಅವನೊಬ್ಬ ಅವನ ಅವನನ್ನು ಸೀರಿಯಸ್ ತಗೊಂಡು ಡಿಸ್ಕಷನ್ ಮಾಡೋದು ಇಟ್ ಇಸ್ ವೇಸ್ಟ್ ಅವನು ಅವನು ಹಾಕಿದ ಬಲೆಯಲ್ಲೇ ಬಿದ್ದು ಓಡಾಡ್ತಾ ಇದ್ದಾನೆ ರೇ ಪ್ರಜ್ವಲ್ ರೇವಣ್ಣನವರನ್ನು ಎಲ್ ಇ ಡಿ ಹಾಕಿ ತೋರಿಸುವವನು ಅವನ ಎಲ್ ಇ ಡಿ ಏನು ಹೊರಗಡೆ ಬಂತು ಅಂತ ನಮಗೆ ಗೊತ್ತಿದೆ ಪ್ರಜ್ವಲ್ ರೇವಣ್ಣನಗಿಂತ ಸ್ವಲ್ಪ ಅವನು ಸ್ವಲ್ಪ ಟ್ಯಾಲೆಂಟ್ ಇದ್ದ ಮುಖ ತೋರಿಸಿಲ್ಲ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅವನು ದೊಡ್ಡ ಮನೆತನದವನಲ್ಲ ಅವನಿಗೆ ಗೊತ್ತಿತ್ತು ನನ್ನ ಮುಖ ಇದರಲ್ಲಿ ಬರಬಾರ್ದು ಅರ್ಧ ಅರ್ಧ ಬಂದ್ಬಿಡ್ತು ಆದರೂ ಇವನು ಫುಲ್ಲು ಮುಖಾನ ತೋರಿಸ್ತಾನೆ ಇವನು ಅಂಗಾಂಗಗಳ ಪ್ರದರ್ಶನವನ್ನು ಮಾಡ್ತಾನೆ ಮಾತಾಡುವ ಲ್ಯಾಂಗ್ವೇಜು ನೋಡಿದ್ವಿ ಅದರಲ್ಲಿ ನಾವು ಏನು ಮಾತಾಡ್ತಾನೆ ಅಂತ ನೋಡಿದ್ವಿ ಆ ಇವನೇ ಒಬ್ಬ ಲೋಫರ್ ಇನ್ನೊಬ್ಬಂದು ತೋರಿಸಲಿಕ್ಕೆ ಹೊರಟವನು ಇವನು ಇವನು ಹೇಳದ ಬಲೆಯಲ್ಲೇ ಇವನು ಬಿದ್ದುಕೊಂಡು ಇದ್ದಾನೆ ಅದಕ್ಕೆ ದೇವೇಗೌಡರು ಅವನ ಹೆಸರು ಹೇಳ್ತಾರೆ ನೀವು ಹೇಳಿರಿ ನೂರು ಕೋಟಿ ಆಫರ್ ನೂರು ಕೋಟಿ ಎಫ್ ಆರ್ ಓಕೆ ಯಾವುದಕ್ಕೆ ರೀ ಅಂಥ ಡೀಲ್ ಯಾವುದು ರೀ ನೂರು ಕೋಟಿ ಅಂತದ್ದು ಡೀಲ್ ಇವನತ್ರ ಇರೋದು ಇವನ ಹತ್ರ ಏನಾದರೂ ಒಂದು ಡೀಲ್ ಇರಬೇಕಲ್ಲ ರೀ ಕುಮಾರಸ್ವಾಮಿ ಹೆಸರು ಹೇಳ್ಬಿಡು ಹಾಗೆ ಹೇಳ್ಬಿಟ್ರೆ ಆಗೋಯ್ತಾ ಹಾಗಾದರೆ ನನಗೊಂದು ನೂರು ಕೋಟಿ ಇನ್ನೂರು ಕೋಟಿ ಯಾರಾದರೂ ಕೊಟ್ಟರೆ ನಾವು ನಾಳೆ ಮೋದಿದ್ದ ಹೆಸರು ಹೇಳಿಬಿಟ್ರೆ ಆಗೋಯ್ತಾ ಏಯ್ ದೇವೇಗೌಡ್ರ ದೇವರಾಜೇಗೌಡ್ರೆ ಒಂದು ಐನೂರು ಕೋಟಿ ಕೊಟ್ಬಿಡ್ತೀನಿ ನೀನು ಮೋದಿ ಹೆಸ್ರು ಹೇಳ್ಬಿಡು ಅರೇ ಅದಕ್ಕೆ ಪ್ರೂಫು ಏನಾದರೂ ಬೇಕ್ರೀ ಒಬ್ಬನ ಹೆಸರು ಹೇಳಬೇಕಾದ್ರು ಒಬ್ಬನನ್ನು ಆರೋಪಿ ಮಾಡಬೇಕಾದರು ಏನಾದರೂ ಇವಿಡೆನ್ಸಸ್ಗಳು ಬೇಕು ನಾನು ಅಲ್ಲಿದ್ದೆ ಹಾಂ ಯಾವ ಟೈಮಲ್ಲಿ ಐದು ಕೋಟಿ ಬಂತಂತೆ ಎಲೆಕ್ಷನ್ ಕಮಿಷನು ಇದಕ್ಕೆ ಹೋಗ್ಬೇಕು ಯಾಕೆ ಗೊತ್ತಾ ಎಲೆಕ್ಷನ್ ಇದಿತ್ತು ಎಲೆಕ್ಷನ್ ಟೈಮ್ ಹಾಂ ನೋಟಿಫಿಕೇಷನ್ ಆಗಿತ್ತು ನೀತಿ ಸಂಹಿತೆ ಇದು ಜಾರಿ ಇತ್ತು ಐದು ಕೋಟಿ ಕ್ಯಾಶ್ ಬಂತು ಯಾವ ಕ್ಲಬ್ ಒಳಗಡೆ ಈ ರೂಮ್ ನಂಬರಲ್ಲಿ ಕೊಟ್ಟರು ಹಾಗಾದ್ರೆ ಇವನು ತಗೊಂಡನಾ ಏನಕ್ಕೆ ತಗೊಂಡಾ ಏನಕ್ಕೆ ತಗೊಂಡ ರೆಕಾರ್ಡ್ ಮಾಡ್ಲಿಕ್ಕೆ ಹೋದನಾ ಶಿವರಾಮೇಗೌಡ ಹತ್ರ ಮಾತಾಡಿದೆ ಅಂತ ಏನಕ್ಕೆ ಮಾತಾಡ್ದ ಇವನೊಬ್ಬ ನ್ಯಾಯವಾದಿಯಲ್ಲ ಅಥವಾ ಬಿ ಜೆ ಪಿಯ ಯಾವುದೋ ಕಾರ್ಯಕರ್ತನ ಯಾವ ಲೀಡ್ರಾಗ ಗೊತ್ತಿಲ್ಲ ನಿಮಗೆ ಅಷ್ಟೇ ಮಾಡಬೇಕಿತ್ತಲ್ಲ ಇವನು ಹಾಗಾದರೆ ಡೀಲ್ಗೆ ಯಾಕೆ ಹೋದ ಇವನು ನೂರು ಕೋಟಿ ವಿ ಶುಡ್ ನಾಟ್ ಟೇಕ್ ಇಟ್ ಸೀರಿಯಸ್ ಅವನೊಬ್ಬ ಪಟಿಂಗ ಮೆಂಟಲ್ ಕೇಸು ನೀವು ನೋಡಿ ಅವನು ಏನು ಎಣಿತಾ ಇದ್ದಾನಲ್ಲ ಬಲೆಯಲ್ಲಿ ಲಾಸ್ಟಿಗೆ ಅವನೊಟ್ಟಿಗೆ ನಿಮ್ಗೆ ಇದು ಇದನ್ನು ಇವತ್ತು ನೀವು ಮಾರ್ಕ್ ಮಾಡಿ ಮಾಡಿಟ್ಕೊಳ್ಳಿ ಓಕೆ ನಾ ಬಿ ಜೆ ಪಿ ನಾ ಜಾತ್ಯಾತೀತ ನಾ ಕಾಂಗ್ರೆಸ್ ಇವನಿಗೆ ಜೈಲೇ ಗತಿ ಇದು ಇವತ್ತು ಬರೆದಿಡ್ಕೊಳ್ಳಿ ನೀವು ಓಕೆ ಇದ್ರದೆಲ್ಲ ರೂವಾರಿ ಈಸ್ ದ ಪರ್ಸನ್